ಕಿಚನ್. ನಾನು ಲಾಸ್ಟ್ ನನ್ನ ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡಿದ್ದೆ, ನಾನು ಇದುವರೆಗೂ ಪೂಜೆ ಮಾಡಿರೋ ವಿಡಿಯೋನಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ರೆ ಕೇಳಿ ಅಂತ ಅಂದ್ಬಿಟ್ಟು ತುಂಬ ಜನ ರಿಲೇಟೆಡ್ ನಾನು ಮಾಡಿರೋ ವಿಡಿಯೋ ಬಗ್ಗೆ ಡೌಟ್ಸ್ ಕೇಳಿದ್ದಾರೆ ಪೂಜಾ ವಿಡಿಯೋಸ್ ಬಗ್ಗೆ. ಮತ್ತೆ ಕೆಲವರು ಹೊಸ ಪೂಜೆಗಳ ಬಗ್ಗೆ ಎಲ್ಲ ಕೇಳಿದ್ದಾರೆ, ಹೊಸ ವಿಷಯದ ಬಗ್ಗೆ ಎಲ್ಲ ಕೇಳಿದ್ದಾರೆ. ನಾನು ಅದನ್ನು ವಿಡಿಯೋ ಮಾಡಲೇಬೇಕು, ಇದರಲ್ಲೆಲ್ಲ ಹೇಳೋಕ್ಕಾಗೋದಿಲ್ಲ. ಸೊ ನಂದು ಪೂಜೆ, ನಾನು ಮಾಡಿರೋ ಪೂಜೆ ಬಗ್ಗೆ ಡೀಟೇಲ್ಸ್ ಕೇಳಿದವ್ರಿಗೆಲ್ಲರಿಗೂ ಇವಾಗ ನಾನು ಡೀಟೇಲ್ಸ್ ಎಲ್ಲ ಹೇಳ್ಕೊಂಡು ಬರ್ತೀನಿ. ಒಂದೊಂದೇ ಮೆಸೇಜ್ ಓದ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ನಾನು ಬರ್ತೀನಿ, ಅದಕ್ಕೆ ಸೊಲ್ಯೂಷನ್ಸು ಕೊಡ್ತೀನಿ ನಾನು. ಪವನ್ ಕುಮಾರ್ ಅನ್ನೋರು ಕೇಳಿದ್ದಾರೆ, ಡೈಲಿ ದೀಪ ವಾಶ್ ಮಾಡಬೇಕಾ, ಅಮಾವಾಸ್ಯೆ ಹುಣ್ಣಿಮೆ ದಿವಸ ದೀಪ ವಾಶ್ ಮಾಡ್ಬೋದಾ, ಡೈಲಿ ದೀಪ ವಾಶ್ ಮಾಡಿ ಬತ್ತಿಯೆಲ್ಲ ಚೇಂಜ್ ಮಾಡಿ ಡೈಲಿ ಮಾಡಬೇಕಾ ಅಂತ ಕೇಳಿದ್ದಾರೆ. ಕರೆಕ್ಟ್ ಪ್ರೊಸೀಜರ್ ದೀಪದ ಬತ್ತಿ ಬಗ್ಗೆ ಹೇಳ್ತೀನಿ ನಾನು. ಆ್ಯಕ್ಚುಲಿ ಇರೋ ಪ್ರೊಸೀಜರ್ ಏನಂತ ಅಂದರೆ, ಡೈಲಿ ದೀಪ ವಾಶ್ ಮಾಡಿ ಡೈಲಿ ಹೊಸ ಬತ್ತಿ ಹಾಕಿ ದೀಪ ಹಚ್ಚಬೇಕು. ಟೈಮ್ ಇದ್ದವ್ರು ಮಾಡ್ಬೋದು, ಯಾಕೆಂದರೆ ಡೈಲಿ ದೀಪ ಹಚ್ಚಿದ್ಮೇಲೆ ಅದು ಎಂಜಲು ಅಂತ ಹೇಳ್ತಾರೆ. ನಾನು ಅದಕ್ಕೆ ನನ್ನ ಹಿಂದಿನ ವಿಡಿಯೋಸ್ ಅದೆಲ್ಲ ಹೇಳಿದ್ದೀನಿ, ಅಟ್ಲೀಸ್ಟ್ ಶುಕ್ರವಾರ ಮಂಗಳವಾರ ದೀಪಗಳು ಚೇಂಜ್ ಮಾಡಿಕೊಂಡ್ರೆ ಒಳ್ಳೆಯದು, ಹೊಸ ಬತ್ತಿ ಹೊಸ ದೀಪ ಹೊಸ ಎಣ್ಣೆ ಹಾಕಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಅಮಾವಾಸ್ಯೆ ಹುಣ್ಣಿಮೆ ದಿವಸನೂ ಹೊಸ ದೀಪ ಹಚ್ಚಿದ್ರೆ ಒಳ್ಳೆಯದು, ದೀಪ ತೊಳೆದು ಹಚ್ಬೋದು ಅಮಾವಾಸ್ಯೆ ದಿವಸ ಮತ್ತು ಹುಣ್ಣಿಮೆ ದಿವಸನೂ. ಲಲಿತಾ ಸಹಸ್ರನಾಮದ್ದು ಡೈಲಿ ಪಾರಾಯಣ ಮಾಡಿದ್ಮೇಲೆ ಪೂಜೆ ಡೈಲಿ ಪೂಜೆ ತೋರಿಸಿ ಅಂತ ಕೇಳಿದ್ದಾರೆ. ಆಲ್ರೆಡಿ ನಾನು ಅದು ವಿಡಿಯೋ ಹಾಕಿದ್ದೀನಿ, ಲಲಿತಾ ಸಹಸ್ರನಾಮ ಪೂಜಾ ವಿಧಾನದ ವಿಡಿಯೋ ಹಾಕಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಇಷ್ಟಪಡೋರು ನೋಡ್ಬೋದು. ಸತೀಶ್ ಅನ್ನೋರು ಕೇಳಿದ್ದಾರೆ, ಹೆಣ್ಮಕ್ಳು ಗಂಟೆ ಬಾರಿಸ್ಬೋದಾ ಅಂತ ಅಂದ್ಬಿಟ್ಟು ಒಂದು ಡೌಟು ಇದು ನನಗೆ. ಎಲ್ಲ ಕಮೆಂಟ್ಸಲ್ಲೂ ನಾನು ಪೂಜೆ ಮಾಡೋ ವಿಡಿಯೋಸ್ ಎಲ್ಲರಲ್ಲೂ ಇದು ಡೌಟ್ಸ್ ಇತ್ತು, ಅದಕ್ಕೆ ನಾನು ಹೇಳ್ತೀನಿ. ಕರ್ನಾಟಕದಲ್ಲಿ ಮತ್ತು ಪೂಜೆ ಅಂದರೆ ಎಲ್ಲ ಸ್ಟೇಟಲ್ಲೂ ಎಲ್ಲ ಒಂದೇ, ಒಂದೊಂದು ರೀಜನಲ್ಲಿ ಒಂದೊಂದು ಥರ ಆಚಾರ ಪದ್ಧತಿಗಳು ವಿಚಾರಗಳು ಎಲ್ಲ ಇಟ್ಕೊಂಡು ಬಂದಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮೈಸೂರು ಸೈಡಲ್ಲಿ ಹೆಣ್ಮಕ್ಳು ಗಂಟೆ ಬಾರಿಸ್ಬಾರ್ದು ಅಂತ ಅನ್ನೋದಿದೆ. ಬಟ್ ಮತ್ತು ತಮಿಳ್ನಾಡು ಆ ಕಡೆ ಎಲ್ಲ ಹೋದರೆ ಹೆಣ್ಮಕ್ಳು ಕೂಡ ಗಂಟೆ ಬಾರಿಸಿ ಪೂಜೆ ಮಾಡ್ತಾರೆ. ಸೊ ಅವ್ರವ್ರ ರೀಜನ್ಗೆ ತಕ್ಕಂಗೆ ಅವ್ರವ್ರ ಮನೇಲಿ ಏನೇನು ಪದ್ಧತಿ ಇದೆ ಅದಕ್ಕೆ ತಕ್ಕಂಗೆ ಅನುಸರಿಸಿದ್ರೆ ಒಳ್ಳೆಯದು. ನಿತ್ಯ ಪೂಜಾ ವಿಧಾನ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ, ಅದನ್ನು ನಾನು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ಇನ್ನೂ ಒಂದ್ಸಲ ಮಾಡಿ ತೋರಿಸ್ತೀನಿ. ನಿತ್ಯ ಪೂಜಾ ವಿಧಾನ ಎಲ್ಲಾದರೂ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವೀಕಲ್ಲೇ ಒಂದು ವಿಡಿಯೋ ತೋರಿಸ್ತೀನಿ. ಇದ್ರ ಜೊತೆಗೆ ಶುಕ್ರವಾರ ಆಷಾಢ ಶುಕ್ರವಾರದ ಪೂಜೆ ಮಾಡಿ ತೋರಿಸಿ ಅಂತ ಕೇಳಿದ್ದಾರೆ. ಆಷಾಢ ಶುಕ್ರವಾರದ ಪೂಜೆ ಮಾಡೋ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ. ಒಂದು ವಿಡಿಯೋನ ಮತ್ತೆ ಮತ್ತೆ ಹಾಕಿದ್ರೆ ಸುಮ್ಮನೆ ನಿಮಗೂ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ವಿಡಿಯೋದು ಅದರದೇ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಅದನ್ನು ನೋಡ್ಕೊಳ್ಬೋದು. ಪ್ರತಿದಿನ ಮನೆ ಒರೆಸಿ ಗುಡಿಸಿನೇ ಪೂಜೆ ಮಾಡಬೇಕಾ, ಹಾಗೆ ಪೂಜೆ ಮಾಡಬಾರ್ದಾ, ಹಾಗೆ ದೀಪ ಹಚ್ಚಬಾರ್ದಾ ಅಂತ ಒಬ್ರು ಕೇಳಿದ್ದಾರೆ. ಪ್ರತಿದಿನ ಕಸ ಗುಡಿಸಿ ಮನೆ ಒರೆಸಿನೇ ದೇವ್ರ ಪೂಜೆ ದೇವ್ರ ದೀಪ ಹಚ್ಚಬೇಕು. ಶನಿಗಸ ಅಂತ ಅಂದ್ಬಿಟ್ಟು ಅದೇ ಹೇಳೋದು, ರಾತ್ರಿ ಮಲಗಿದ್ದು ಬೆಳಗ್ಗೆ ಎದ್ದರೆ ಅದು ಒಂದು ನಮ್ಮದು ಮರುಹುಟ್ಟು ಅನ್ನೋ ಥರ, ಒಂದು ದಿವಸ ಮಲಗಿ ಎದ್ರೆ ನಿಮಗೆ ಅದು ಕವಿತೆ ಎಲ್ಲ ಗೊತ್ತಿರ್ಬೋದು, ನಿದ್ದೆಗೊಮ್ಮೆ ನಿತ್ಯ ಮರಣ ಎದ್ದ ಒಡನೆ ನವೀನ ಜನನ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾವು ಹೊಸ ಜೀವನ ಶುರು ಮಾಡೋ ಥರನೇ ಯಾವಾಗಲೂ ಬೆಳಗ್ಗೆ ಹೊತ್ತು ಮಾಡಬೇಕು. ನಿಮಗೆ ಮನೆ ಕಸ ಗುಡಿಸಿ ವರ್ಸಕ್ಕೆಲ್ಲ ಆಗಲಿಲ್ಲ, ಮೇಡೆಲ್ಲ ಬರಬೇಕು ಅಂತೆಲ್ಲ ಅಂದ್ರೂ ಅಟ್ಲೀಸ್ಟ್ ದೇವ್ರ ಹತ್ರ ಒರೆಸ್ಬಿಟ್ಟು ಕಸ ಗುಡಿಸಿ ಒರೆಸ್ಬಿಟ್ಟು ದೀಪ ಹಚ್ಚಿದ್ರೆ ಒಳ್ಳೆಯದು, ಇಲ್ಲ ದೇವ್ರ ಮನೆ ಇದ್ದವರು ದೇವ್ರ ಮನೇಲಿ ಕಸ ಗುಡಿಸಿ ಒರೆಸ್ಬಿಟ್ಟು ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು. ಪೂಜೆಗಳು ಮಾಡಬೇಕಾದ್ರೆ, ವ್ರತಗಳು ಮಾಡಬೇಕಾದ್ರೆ, ಈ ಲಲಿತಾ ಸಹಸ್ರನಾಮ ಓದಬೇಕಾದ್ರೆ ಪೀರಿಯಡ್ಸ್ ಆಗಿಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಡೌಟ್ ಇದೆ. ಅದನ್ನು ನಾನು ಒಂದು ಕಡೆಯಿಂದ ಹೇಳಿಬಿಡ್ತೀನಿ. ನಾವು ಒಂದು ಏನಾದರೂ ಒಂದು ಪೂಜೆ ಮಾಡಬೇಕಾದ್ರೆ ಪೀರಿಯಡ್ಸ್ ಆದರೆ ಅದು ಗ್ಯಾಪ್ ಬಿಟ್ಟು ಮತ್ತೆ ನಾವು ಕೌಂಟಿಂಗ್ ಸ್ಟಾರ್ಟ್ ಮಾಡ್ಬೋದು, ಅದಕ್ಕೇನು ದೋಷ ಇಲ್ಲ. ಪೀರಿಯಡ್ಸ್ ಆದಾಗ ನಾವು ಮಾಡ್ಬೋದಾ, ಹೂ ತೆಗಿಬೋದಾ ಅಂತೆಲ್ಲ ದಯವಿಟ್ಟು ಅದು ಯೋಚನೆ ಮಾಡಬೇಡಿ. ಆ ಥರ ಎಲ್ಲ ಏನು ಮಾಡಬಾರ್ದು. ನೀವು ಪೀರಿಯಡ್ಸ್ ಆದಾಗ ನಿಮ್ಮ ಮನೆ ಸದಸ್ಯರು ಇದು ಸ್ನಾನ ಮಾಡಿ ಮಡಿ ಉಟ್ಕೊಂಡು ದೇವ್ರ ಮನೇಲಿರೋ ಹೂ ತೆಗೆದು ಬೇರೆ ಹೂ ಇಡ್ಬೋದೇ ಹೊರತು ನೀವು ಯಾವುದೇ ರೀತಿಯಲ್ಲಿ ಪೂಜೆನಲ್ಲಿ ಭಾಗಿಯಾಗೋ ಅವಕಾಶವೇ ಇಲ್ಲ. 5 ಡೇಸ್ ಆದಮೇಲೆ ಇಲ್ಲ 3 ಡೇಸ್ ಆದಮೇಲೆ ಅವ್ರವ್ರ ಮನೇಲಿ ಹೇಗಿರುತ್ತೆ ಹಾಗೆ ನೋಡಿಕೊಂಡು ಪೂಜೆಗಳನ್ನ ಸ್ಟಾರ್ಟ್ ಮಾಡಬೇಕು. ಮತ್ತು ಕೌಂಟಿಂಗ್ ಬಗ್ಗೆನೂ ಕೇಳಿದ್ದೀರಾ, 48 ಡೇಸ್ ಲಲಿತಾ ಸಹಸ್ರನಾಮ ಮಾಡಬೇಕಾದ್ರೆ ಮಧ್ಯ ಪೀರಿಯಡ್ಸ್ ಆದರೆ ಏನು ಮಾಡೋದು ಅಂತ ಅಂದ್ಬಿಟ್ಟು, ಮಧ್ಯ ಪೀರಿಯಡ್ಸ್ ಆದರೆ ಅದು ಕೌಂಟ್ ಬಿಟ್ಬಿಡಬೇಕು. ಅದು 5 ಡೇಸ್ ಬಿಟ್ಟು ಮತ್ತೆ ನೀವು ಹಿಂದಿನ ಕೌಂಟಿಂಗ್ ಜೊತೆ ಇವಾಗ 30 ಡೇಸ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ, 5 ಡೇಸ್ ಆದಮೇಲೆ 31 ಡೇಸ್ ಅಂತ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಪೀರಿಯಡ್ಸ್ ಆದಾಗ ಪೂಜೆ ಯಾವುದು ಮಾಡೋ ಹಾಗಿಲ್ಲ, ಪೂಜೆ ಪಾತ್ರನೂ ತೊಳೆಯೋ ಹಾಗಿಲ್ಲ, ಪೂಜೆ ಮನೆಗೂ ಹೋಗೋ ಹಾಗಿಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಇದು. ಮತ್ತು ಈ ಪೀರಿಯಡ್ಸ್ ಬಗ್ಗೆ ಡೌಟ್ ಇರೋ ಥರನೇ
ನಾನ್ ವೆಜ್ ಬಗ್ಗೆ ತುಂಬಾ ಜನಕ್ಕೆ ಡೌಟ್ ಇದೆ. ನಾನು ಇದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ಅರಿವು ಅಷ್ಟೇ ಇದು. ನಾನ್ ವೆಜ್ ಪೂಜೆ ಮಾಡ್ಬೇಕಾದ್ರೆ ಹೇಗ್ ತಿನ್ನಕ್ ಸಾಧ್ಯ? ಯಾರು ತಿನ್ನಕ್ಕೂ ಸಾಧ್ಯ ಇಲ್ಲ. ಪೂಜೆ ಮಾಡ್ಬೇಕಂತ ಅಂದ್ರೆ ನೀವು ನಾನ್ ವೆಜ್ ತಿನ್ನೋದು ಬಿಡ್ಬೇಕು, ಇಲ್ಲದೆ ಹೋದ್ರೆ ಪೂಜೆ ಮಾಡೋದು ಬಿಡ್ಬೇಕು. ಎರಡರಲ್ಲಿ ಒಂದ್ ಮಾಡ್ಬೇಕು. ನಾನ್ ವೆಜ್ ತಿನ್ಬಿಟ್ಟು ಪೂಜೆ ಮಾಡ್ಬೋದಾ, ತಿಂದು ಪೂಜೆ ಮಾಡಿದ್ಮೇಲೆ ನಾನ್ ವೆಜ್ ತಿನ್ಬೋದಾ ಅಂತ ಅಂದ್ಬಿಟ್ಟು ಒಂದು ಸಂಬಂಧ ಪಡೆದೇ ಇರೋ ಪ್ರಶ್ನೆಗಳು ಅಂತ ನಂಗೆ ಅನ್ಸುತ್ತೆ. ಒಂದು ಬೇಸಿಕ್ ನಾಲೆಟ ಸಹಸ್ರನಾಮದ ಪೂಜೆ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಅದರಲ್ಲಿ ನೀವು 40 ಡೇಸ್ ಮಾಡಬೇಕಾ ಇಲ್ಲ ಬೇರೆ ಬೇರೆ ದಿವಸಗಳು ಮಾಡಬೇಕಾ, ಯಾವ ದಿವಸ ಮಾಡಬೇಕು ಅಂತೆಲ್ಲ ಪ್ರಶ್ನೆಗಳು ಬಂದಿತ್ತು. ಇದರಲ್ಲೂ ಪ್ರಶ್ನೆಗಳು ಕೇಳಿದ್ದೀರ. ನಾನು 48 ಡೇಸ್ ಪಾರಾಯಣ ಮಾಡ್ತಿದ್ದೀನಿ ಅಂತ ಹೇಳಿದೆ. ಪಾರಾಯಣ ಮಾಡೋರು 48 ಡೇಸ್ ಮಾಡ್ಬೋದು, ಇಲ್ಲದೆ ಹೋದರೆ ಆ ಪೂಜೆನಲ್ಲೇ ಎಲ್ಲ ಫುಲ್ ಡೀಟೇಲ್ಸ್ ಹೇಳಿದ್ದೀನಿ. ಸೊ ಅದಕ್ಕೇ ಪೂಜೆ ವಿಡಿಯೋ ನೋಡಿದ್ರೆ ಅದು ಫುಲ್ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ಒಳ್ಳೆಯದು. ಯಾಕೆಂದರೆ ನಾನು ಪೂಜೆ ಮಾಡಬೇಕಾದ್ರೆ ಆ ವಿಡಿಯೋದಲ್ಲಿ ಎಲ್ಲ ಡೌಟ್ಸು ನಾನು ಕ್ಲಿಯರ್ ಮಾಡಿರ್ತೀನಿ. 48 ಡೇಸ್ ಮಾಡಲ್ಲ ಪಾರಾಯಣ ಏನು ಮಾಡಲ್ಲ ಅಂತ ಅನ್ನೋರು ಮಂಗಳವಾರ ಶುಕ್ರವಾರ ಓದ್ಕೋಬೋದು, ಅಮಾವಾಸ್ಯೆ ಹುಣ್ಣಿಮೆ ದಿವಸ ಓದ್ಕೊಳ್ಬೋದು, ಇಲ್ಲದೆ ಹೋದರೆ ನಿಮ್ಗೆ ಇಷ್ಟ ಆಗಿದ್ದ ದಿವಸ ಓದ್ಕೊಳ್ಬೋದು, ಆ ಥರ ಏನೂ ಇಲ್ಲ. ಬಟ್ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಲಲಿತಾ ಪಾರಾಯಣ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇಷ್ಟೇ ದಿವಸ ಮಾಡಬೇಕು ಅಂತಲೂ ಏನಿಲ್ಲ, ಲೈಫ್ ಲಾಂಗ್ ಬೇಕಾದರೂ ನೀವು ಮಂಗಳವಾರ ಶುಕ್ರವಾರ ಮಾಡ್ಕೊಳ್ಬೋದು, ಇಲ್ಲ ಲೈಫ್ ಲಾಂಗ್ ನಿಮ್ಗೆ ಇಷ್ಟ ಬಂದಿದ್ದ ದಿವಸ ನೀವು ಮಾಡ್ಬೋದು. ಇದರ ಜೊತೆಗೆ 8 ದಿವಸದ ಪಾರಾಯಣ ಕೂಡ ಮಾಡ್ಬೋದು. 48 ಡೇಸ್ ಅಂತಲೇ ಇಲ್ಲ, 8 ದಿವಸ ಕಂಟಿನ್ಯೂಸ್ 8 ದಿವಸ ಪಾರಾಯಣ ಮಾಡಿ ಲಾಸ್ಟಲ್ಲಿ ಒಂದು 5 ಜನನ ಕರೆದು ಇಲ್ಲ ಒಬ್ಬರನ್ನ ಕರೆದು ಅರ್ಶಿನ ಕುಂಕುಮ ಹೂವು ಮತ್ತು ಫಲತಾಂಬೂಲ ಕೊಟ್ಟರು ಸಾಕು. ದೇವರುಗಳನ್ನ ತೊಳೆಯೋದ್ರ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇದೆ. ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೆ ಏಕಾದಶಿ ದಿವಸ ದೇವರನ್ನ ತೊಳೆದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಏಕಾದಶಿ ದಿವಸ ಹಬ್ಬ ಹುಣ್ಣಿಮೆ ಎಲ್ಲ ಬಂದರೆ ಆ ದಿವಸ ಎಲ್ಲಿ ತೊಳೆಯೋಕ್ಕಾಗತ್ತೆ ಅಂತ. ಹಬ್ಬ ಹುಣ್ಣಿಮೆ ದಿವಸ ಬರೋದಕ್ಕಿಂತ ಮುಂಚೆ ನೀವು ಯಾವುದು ದಿವಸದಲ್ಲೂ ಶುಕ್ರವಾರ ಮಂಗಳವಾರ ಆ ಥರ ದಿವಸ ಬಿಟ್ಟು ಬೇರೆ ದಿವಸದಲ್ಲಿ ದೇವರು ತೊಳೆದು ಇಟ್ಕೊಳ್ಬೋದು. ಏಕಾದಶಿ ತೊಳಿಲೇಬೇಕು ಅಂತ ಅಂದರೆ ಹಬ್ಬ ದಿವಸ ಎಲ್ಲ ತೊಳಿಬೇಕು ಅಂತಲ್ಲ ಅರ್ಥ. ಏಕಾದಶಿ ದಿವಸ ತೊಳಿದ್ರೆ ಅವತ್ತು ನೈವೇದ್ಯ ಎಲ್ಲ ಏನು ಮಾಡೋ ಹಾಗಿಲ್ಲ, ದೇವರಿಗೆ ಅಭಿಷೇಕ ಏನು ಮಾಡೋ ಹಂಗಿಲ್ಲ ಅಂತ ಅಂದ್ಬಿಟ್ಟನೆ ಅರ್ಥ. ಏಕಾದಶಿ ದಿವಸ ದೇವ್ರು ತೊಳಿಬೇಕು ಅಂತ ಹೇಳೋದು, ಯಾಕೆಂದ್ರೆ ಇದೇ ಲಾಂಗ್ ಪ್ರೊಸೀಜರ್ ಆಗಿರುತ್ತೆ. ಅಭಿಷೇಕ ಎಲ್ಲ ಮಾಡಬೇಕು, ಇನ್ನು ಇದು ನೈವೇದ್ಯಕ್ಕೆಲ್ಲ ಇಟ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅಂದ್ರೆ ತೊಂದರೆ ಆಗುತ್ತೆ, ತುಂಬಾ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಏಕಾದಶಿ ದಿವಸ ದೇವ್ರನ್ನ ತೊಳಿ. ಮಣಿಕಂಠ AR ಅನ್ನೋರು ಒಂದು ಒಳ್ಳೆ ಕ್ವೆಶ್ಚನ್ಸ್ ಕೇಳಿದ್ದಾರೆ. ಅವ್ರು ಏನಂತ ಅಂದರೆ ದೇವ್ರ ಮನೇಲಿ ರಂಗೋಲಿ ಬರಬೇಕಾದ್ರೆ ಏನು ಹೇಳ್ತಾ ಏನು ಹೇಳ್ತಾ ಬಿಡಬೇಕು ರಂಗೋಲಿನ, ಹಾಗೆ ಬರೀ ಮೌನವಾಗಿ ರಂಗೋಲಿ ಬಿಡ್ಬೋದಾ ಯಾವ ಥರ ಅಂತ ಕೇಳಿದ್ದಾರೆ. ರಂಗೋಲಿ ಬಿಡಬೇಕಾದ್ರೆ ಜನರಲ್ಲಿ ಎಲ್ಲರೂ ಶ್ಲೋಕಗಳು ಹೇಳ್ಕೊಂಡು ಇಲ್ಲ ಹಾಡುಗಳು ಹೇಳ್ಕೊಂಡು ರಂಗೋಲಿ ಬಿಡ್ತಾರೆ. ಯಾಕೆಂದರೆ ತುಂಬ ಶ್ಲೋಕಗಳು ಬರೋರು ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಶ್ಲೋಕ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅವಾಗ ಪೂಜೆಗಳವರು ಹೂ ಬಿಡಬೇಕಾದ್ರೆ ಶ್ಲೋಕ ಹೇಳ್ತಾರೆ. ತುಂಬ ಶ್ಲೋಕ ಬರೋರು ನಾನು ಹೇಳ್ತಾ ಇರೋದು, ಬರದೇ ಇದ್ದವರು ಒಂದೇ ಶ್ಲೋಕನೇ, ಒಂದು ಗಣಪತಿ ಇದೆ ವಕ್ರತುಂಡ ಮಹಾಕಾಯ ಕೂಡ ಎಷ್ಟು ಸರ್ತಿ ಬೇಕಾದ್ರೂ ಹೇಳ್ಕೊಳ್ಬೋದು. ಇದರ ಜೊತೆಗೆ ಇವರು ಏನು ಕೇಳಿದಾರೆ ಅಂದರೆ ಒಂದೇ ದೇವ್ರ ವಿಗ್ರಹ ದೇವ್ರ ಮನೇಲಿ ಎರಡು ಇಡಬಹುದಾ ಅಂತ ಕೇಳಿದ್ದಾರೆ. ಇಟ್ಕೊಳ್ಬೋದು, ಅದೇನಿಲ್ಲ. ಇವಾಗ ಒಬ್ಬರು ಪ್ರಸಾದ ಅಂತ ಒಬ್ರು ಆ ಒಂದು ಗಣಪತಿ ವಿಗ್ರಹ ತಂದ್ಕೊಂಡಿರ್ತಾರೆ, ಇನ್ನೊಬ್ರು ಕೂಡ ಪ್ರಸಾದ ಅಂತ ಅಂದ್ಬಿಟ್ಟು ಗಣಪತಿ ವಿಗ್ರಹ ತೊಕ್ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾವೇನು ಅದನ್ನ ಡಿಸ್ಕಾರ್ಡ್ ಮಾಡೋಕ್ಕಾಗಲ್ಲ. ದೇವ್ರ ಮನೇಲಿ ಎರಡು ಇಟ್ಟು ಎರಡಕ್ಕೂ ಪೂಜೆ ಮಾಡ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಫೋಟೋ ಕೂಡ ಒಂದೇ ದೇವ್ರದ್ದು ಎರಡೆರಡು ಫೋಟೋ ಇಟ್ಕೊಳ್ಬೋದಾ ಅಂತ ಹೇಳಿದೆ. ದೇವ್ರದ್ದು ನಾನಾ ಥರ ರೂಪ ಇರುತ್ತೆ. ಸುಬ್ರಹ್ಮಣ್ಯಂದ ಎಷ್ಟು ಅಲಂಕಾರಗಳೇ, ರಾಜಾಲಂಕಾರ ಆ ಥರ ಎಷ್ಟೊಂದು ಅಲಂಕಾರದ ಫೋಟೋಗಳು ಸುಬ್ರಹ್ಮಣ್ಯಂದೇ ಸುಮಾರು ಫೋಟೋಗಳು ಸುಮಾರು ಜನದ ಮನೇಲಿ ಇಟ್ಕೊಳ್ತಾರೆ. ಆ ಥರ ಒಂದೇ ದೇವ್ರದ್ದು ಎರಡೆರಡು ವಿಗ್ರಹಗಳು ಖಂಡಿತ ಇಟ್ಕೊಳ್ಬೋದು. ಮಲ್ಲೇಶ್ ರೆಡ್ಡಿನವರು ಅವರು ಬಿಸ್ನೆಸ್ ಪರ್ಸನ್ ಅಂತೆ. ಅವರು ಬಿಸ್ನೆಸ್ ಇಂಪ್ರೂವ್ ಆಗಬೇಕಾದ್ರೆ ಏನಾದರೂ ಹೇಳಿ ಅಕ್ಕ ಅಂತ ಕೇಳಿದ್ರು. ಇದು ಆ್ಯಕ್ಚುಲಿ ನಾನು ಪೂಜೆ ಮಾಡಿರೋ ವಿಡಿಯೋದಲ್ಲೇ ಇದು ರಿಲೇಟೆಡ್ ಆಗಿದೆ. ಯಾಕೆ ಅಂದರೆ ದೃಷ್ಟಿ ಹೇಗೆ ಪರಿಹಾರ ಮಾಡ್ಕೊಳ್ಬೋದು ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಅಂಗಡಿಗಳಿಗೆ ಹೇಗೆ ದೃಷ್ಟಿ ತೆಗಿಬೋದು, ವ್ಯಾಪಾರ ಚೆನ್ನಾಗಾಗೋಂಗೆ ಏನು ಮಾಡ್ಬೋದು ಅಂತ ಕೂಡ ಹೇಳಿದ್ದೀನಿ. ಇನ್ನೂ ಒಂದು ನೆಕ್ಸ್ಟ್ ಒಂದು ವ್ಯಾಪಾರದ ಮಾಡೋರಿಗೇನೆ ಒಳ್ಳೆ ವ್ಯಾಪಾರ ಆಗೋ ಥರ ಒಂದು ನೆಕ್ಸ್ಟ್ ಒಂದು ವಿಡಿಯೋ ಮಾಡೋ ನನಗೂ ಒಂದು ಪ್ಲ್ಯಾನ್ ಇದೆ. ಇವಾಗ ಅವ್ರ ಪ್ರಶ್ನೆಗೆ ಏನಂದರೆ ವ್ಯಾಪಾರ ಕಮ್ಮಿ ಆಗ್ತಾ ಇದೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ವ್ಯಾಪಾರ ಕಮ್ಮಿ ಆದರೆ ನನಗೆ ದೃಷ್ಟಿ ಇದು ಹೇಗೆ ತೆಗಿಲ್ಬೇಕು ದೃಷ್ಟಿ ಅಂಗಡಿಗಳಿಗೆ ಅಂತ ಹೇಳಿದ್ದೀನಿ ನೋಡಿ. ಆ ಥರ ದೃಷ್ಟಿ ತೆಕ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಮಾಡ್ಬೋದು ಅಂದರೆ ನಿಮ್ಮ ಅಂಗಡಿ ಮುಂದೆ ಬೆಳಗ್ಗೆ ಹೊತ್ತು ಕಸ ಗುಡಿಸಿ ತೊಳಿಬೇಕಾದ್ರೆ ನೀರು ಹಾಕಿ ತೊಳಿಬೇಕಾದ್ರೆ ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ಮನೆ ಇದು ಅಂಗಡಿ ಮುಂದೆ
ತೊಳೆಯಿರಿ ನೀರಿಗೆ, ಅದರಲ್ಲೂ ಕೂಡ ಸುಮಾರು ದೃಷ್ಟಿ ಎಲ್ಲ ಪರಿಹಾರ ಆಗುತ್ತೆ. ಮತ್ತೆ ಅಂಗಡಿನಲ್ಲಿ ಕೂತ್ಕೊಂಡ ಮೇಲೆ ಏನಾದರೂ ಒಂದು ಶ್ಲೋಕ ಹೇಳ್ಕೊಳ್ಳಿ, ನಿಮಗೆ ನಿಮ್ಮ ಮನೆ ದೇವರು ಯಾವ್ದಿದೆ ಅದ್ರ ಶ್ಲೋಕ ಹೇಳ್ಕೊಂಡ್ರೆ ಡೆಫಿನೆಟ್ ಆಗಿ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ವಾರಾಹಿ ದೇವಿ ಪೂಜೆ ಎಷ್ಟು ದಿವಸ ಮಾಡಬೇಕು ಅಂತ ಕೇಳಿದ್ದಾರೆ. ವಾರಾಹಿ ದೇವಿ ಪೂಜೆ ಸಿಂಪಲ್ ಪೂಜೆ, ಅದು ಒಂದು ದೀಪ ನೆನೆಸ್ಕೊಂಡು ದೇವಿನೇ ಆ ದೀಪದಲ್ಲಿ ನೆಲೆಸಿದಾಳೆ ಅಂತ ಅಂದ್ಬಿಟ್ಟು ದೀಪನೇ ನೋಡಿಕೊಂಡು ಪೂಜೆ ಮಾಡ್ಬೋದು. ಅದು 21 ಡೇಸ್ ಮಾಡಿದ್ರೆ ತುಂಬ ಒಳ್ಳೆಯದದು. ಸೊ ನಾನೇನು ವಿಡಿಯೋ ಮಾಡಿದ್ದೀನಿ ಅದ್ರ ರಿಲೇಟೆಡ್ ಕ್ವೆಶನ್ಸ್ ಏನಿದೆ ಅದನ್ನು ಮಾತ್ರ ಆನ್ಸರ್ ಮಾಡ್ತಾ ಇದ್ದೀನಿ ನಾನು. ಸೊ ಇದುವರೆಗೂ ನಾನು ಮಾಡಿರೋ ವಿಡಿಯೋಗಳು ಸಂಬಂಧಪಟ್ಟಿದ ಪ್ರಶ್ನೆಗೆಲ್ಲ ಉತ್ತರ ಹೇಳಿದ್ದೀನಿ. ಇದೆಲ್ಲ ಆದಮೇಲೆ ನಾನೊಂದು ಒಂದು ಚಿಕ್ಕ ವಿಚಾರ ನಿಮ್ಮ ಜೊತೆ ಹೇಳಬೇಕು. ದೇವರು ದೇವಿ ನಮ್ಮ ತಂದೆ ತಾಯಿ ಇದ್ದ ಹಾಗೆ, ನೀವು ಈ ಥರನೇ ಮಾಡಿದ್ರೆ ನಿಂಗೆ ಒಳ್ಳೇದು ಮಾಡ್ತೀನಿ, ಈ ಥರ ಮಾಡಿದ್ರೆ ನಿಂಗೆ ಕೆಟ್ಟದ್ದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಯಾವುದು ಆ ಥರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳೋದಿಲ್ಲ. ದೇವ್ರು ಕೇಳ್ಕೊಳ್ಳೋದೇನು, ನೀನು ಏನೋ ಒಂದು ತುಳಸಿ ದಡ ಇಟ್ಟು ಒಂದು ನೀರಿಟ್ಟು ಪೂಜೆ ಮಾಡಿದ್ರು, ಶ್ರದ್ಧೆ ಭಕ್ತಿಯಿಂದ ಒಂದು ಕಮಿಟ್ಮೆಂಟಿಂದ ಪೂಜೆ ಮಾಡಿದ್ರೆ ಏನು ಅವ್ರು ಏನು ಕೇಳ್ಕೊಂಡಿರ್ತಾರೋ ಅದನ್ನು ನೆರವೇರಿಸ್ತೀನಿ ಅಂತ ಶ್ರದ್ಧೆ ಭಕ್ತಿ ಒಂದೇ ದೇವ್ರು ನಮ್ಮನ್ನು ಕೇಳ್ಕೊಳ್ಳೋದು. ಕೆಲವೆಲ್ಲ ಇದು ನಾನ್ ವೆಜ್ ಈ ಪೀರಿಯಡ್ಸು ಅದು ವಿಚಾರಗಳು ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಇದು ಮಾಡ್ಬೋದಾ ಇದು ಮಾಡಬಾರ್ದಾ ಅನ್ನೋದು ಡೌಟ್ಸ್ ಎಲ್ಲ ಇಟ್ಕೊಳ್ಬೇಡಿ. ನಿಮ್ಮನೇಲಿ ನಿಮ್ಮ ಆಚಾರ ವಿಚಾರದಲ್ಲಿ ನಿಮ್ಮನೇ ಸಂಪ್ರದಾಯದಲ್ಲಿ ಹೇಗೆ ನೀವು ಪೂಜೆ ಮಾಡ್ಕೊಂಡು ಬಂದಿದ್ದೀರಾ ಅದನ್ನು ಶ್ರದ್ಧಾ ಭಕ್ತಿಯಿಂದ ಅದೇ ಥರನೇ ಪೂಜೆ ಮಾಡಿ. ವಾರಾಹಿ ದೇವಿ ಪೂಜೆ ಮಾಡ್ತೀರಾ, ನಿಮ್ಮನೇಲಿ ಯಾವ ಥರ ಪೂಜಾ ವಿಧಾನ ಇದೆಯೋ ಅದನ್ನು ಮಾಡ್ಕೊಂಡು ಹೋಗಿ. ಈ ಥರನೇ ಅಷ್ಟೇ ಮಾಡಿದ್ರೆ ಸಾಕು, ದೇವರು ನಮ್ಮೆಲ್ಲರ ಬೇಡಿಕೆಗಳನ್ನ ಖಂಡಿತ ನೆರವೇರಿಸ್ತಾನೆ. ಆ ಥರ ಭಯದಿಂದ ಪೂಜೆ ಮಾಡೋದೇ ಎಲ್ಲ ಏನು ಬೇಕಾಗಿಲ್ಲ, ಶ್ರದ್ಧೆಯಿಂದ ಪೂಜೆ ಮಾಡಿ ಸಾಕು. ಸೊ ನಾನಿದು ನಿಮಗೆಲ್ಲ ಪ್ರಶ್ನೆಗಳಿಗೆ ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡಿರೋ ವಿಡಿಯೋ, ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಒಂದು ಬಿಗ್ ಥಮ್ಸ್ ಅಪ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.